ಈ ಬಾರಿಯ ಅಧಿವೇಶನ ಅಂದರೆ 2022 ಬೆಳಗಾವಿ ಅಧಿವೇಶನದಲ್ಲಿ ಅಲ್ಲಿ ಒಂದಷ್ಟು ಫೋಟೋಗಳನ್ನು ಬಿ ಜೆ ಪಿ ಸರ್ಕಾರ ಅಳವಡಿಸುವಂಥ ಒಂದು ಕೆಲಸ ಮಾಡಿತು. ಅಂದಿನ ಸಭಾಧ್ಯಕ್ಷರು ಆ ನಿರ್ಧಾರವನ್ನು ತಗೊಂಡಿದ್ದರು. ವೀರ ಸಾವರ್ಕರ್ ಅವರ ಫೋಟೋ ಹಾಕಿರ್ಬೋದು, ಬೇರೆ ಬೇರೆಯವರ ಫೋಟೋವನ್ನು ಹಾಕುವಂಥ ಒಂದು ಕೆಲಸ ಮಾಡಿದ್ರು. ನೀವು ಹೇಳಿದ್ರೋ ಇಲ್ವೋ ಗೊತ್ತಿಲ್ಲ, ಆದರೆ ವಿಧಾನಸೌಧದ 3ನೇ ಮಹಡಿಯಲ್ಲಿ ಈ ಚರ್ಚೆ ಶುರುವಾಗಿದೆ. ಈ ಬಾರಿ ವೀರ ಸಾವರ್ಕರ್ ಫೋಟೋವನ್ನು ತೆಗೆಸ್ತಾರಂತೆ, ಮಹಾತ್ಮ ಗಾಂಧಿ ಅಂಬೇಡ್ಕರ್ ಫೋಟೋವನ್ನು ಅಷ್ಟೇ ಇಡ್ತಾರಂತೆ. ಅಂತೆಗಂತೆಗೆಲ್ಲ ಉತ್ತರ ಕೊಡಲಿಕ್ಕೆ ಆಗ್ತದೆ? ನಮ್ಮ ಗಮನಕ್ಕೆ ಯಾವುದೋ ವಿಚಾರವಿಲ್ಲ. ಯಾವ ಚರ್ಚೆ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ನಮಗೇನೋ ವಿಚಾರ ಗೊತ್ತೂ ಇಲ್ಲ. ಮತ್ತು ಅಂತಕ್ಕಂತೆಗೆ ಮಹತ್ವ ಕೂಡ ಕೊಡಬೇಡಿ. ಈ ಬಾರಿ ಎಷ್ಟು ಪ್ರಶ್ನೆಗಳು ನಿಮಗೆ ಉತ್ತರ ಕೇಳಿ ಬಂದಿದ್ದಾವೆ ಶಾಸಕರುಗಳಿಂದ? ಇಲ್ಲ, ಎಲ್ಲ ಒಂದು ದಿವಸ 15 ಪ್ರಶ್ನೆಗಳಲ್ಲಿ ಎಲ್ಲ ದಿವಸ ಕೂಡ ಹೆಚ್ಚಿನ ಬಂದಿದೆ. ಅದರಲ್ಲಿ ಬಂದದಲ್ಲಿ ಗುರುತು ಸ್ಟಾರ್ ಕ್ವಶನ್ ಆಗೋದು 15. ಸೊ ಎಲ್ಲ ಕೂಡ ಸಕ್ಕರೆ ಸದಸ್ಯರು ಬಹಳ ಸಕ್ಕರೆ ಭಾಗವಹಿಸ್ತಾರೆ. ಈ ಪ್ರಶ್ನೋತ್ತರಕ್ಕೆ ಸಮಯ ಈ ಹಿಂದೆ ನಿಗದಿ ಮಾಡಿದ್ರಿ, ಬಟ್ ಅದು ಹೇಳ್ಕೊಂಡು ಹೋಗ್ತಾನೆ ಇತ್ತು. ಇದಕ್ಕೆ ಈ ಬಾರಿ ಸಮಯವನ್ನು ಅತ್ಯಂತ ಉತ್ತಮವಾಗಿ ಬಳಸ್ಕೊಳ್ಬೇಕು ಅನ್ನುವಂಥ ಒಂದು ಏಕೈಕ ಉದ್ದೇಶದಿಂದ ಏನಾದರೂ ಬದಲಾವಣೆಗಳು ಏನಾದರೂ ತರ್ತಾ ಇದ್ದೀರಾ? ಯಾವ್ಯಾವುದಕ್ಕೆ ಎಷ್ಟೆಷ್ಟು ಸಮಯ ಕೊಡಬೇಕು ಏನು ಅಂತ? ಈಗ ಪ್ರಶ್ನೆಗಳಿಗೆ ಒಂದು ಸಮಯ ನಿಗದಿಪಡಿಸಲಾಗಿದೆ, ಅದರ ವ್ಯಾಪ್ತಿ ಮುಗಿಸಬೇಕಾದ ನಮ್ಮ ಇಚ್ಛೆ. ಆದರೆ ಕೆಲವೊಮ್ಮೆ ಪ್ರಶ್ನೆಗಳಲ್ಲಿ ಉತ್ತಮವಾದ ಎಲ್ಲರಿಗೂ ಪ್ರಯೋಜನ ಆಗುವಂಥದ್ದು ಸ್ವಲ್ಪ ಚರ್ಚೆಯಾಗುವಂಥ ವಿಚಾರಗಳಿರ್ತದೆ, ಸ್ವಲ್ಪ ಒಂದು ಕೆಲವೊಂದು ದಿವಸ ಟೈಮ್ ಆ ಕಡೆ ಹೋಗ್ತದೆ. ಸರ್, ರಮೇಶ್ ಕುಮಾರ್ ಅವರು ಅತ್ಯಂತ ಸಣ್ಣ ವಯಸ್ಸಿಗೆ ಸ್ಪೀಕರ್ ಆಗಿದ್ದರು. ಸಣ್ಣ ವಯಸ್ಸಿಗೆ ಸ್ಪೀಕರ್ ಸ್ಥಾನ ಸಿಕ್ತು, ಎಲ್ಲರನ್ನು ಕೂಡ ಸಮಾಧಾನ ಮಾಡ್ಕೊಂಡು ಹೋಗಬೇಕು. ಕೆಲವರು ಅವಕಾಶ ಸಿಕ್ಕಾಗ ನಮ್ಮ ಸ್ಪೀಕರ್ ನಮಗೆ ಅವಕಾಶ ಕೊಟ್ಟರು ಅಂತಾರೆ, ಕೆಲವರು ಅವಕಾಶ ಸಿಗದೇ ಇದ್ದಾಗ ಇಲ್ಲ ಅವರು ಏನೋ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಅಸಮಾಧಾನಗಳನ್ನು ಹೊರದು ಹಾಕ್ತಾರೆ. ಆ ಸಂದರ್ಭದಲ್ಲಿ ತಮಗೆ ಏನು ಅನಿಸುತ್ತೆ ಅಂತ? ನಾನು ಎರಡನ್ನು ಕೂಡ ಸಕಾರಾತ್ಮಕ ಸ್ವೀಕರಿಸ್ತೇನೆ. ಉತ್ತಮವಾದ ವಿಚಾರ ನನ್ನ ಬಗ್ಗೆ ಸರಿಯಾಗಿ ಸಮಯ ಕೊಟ್ಟರು ಅಂದ್ರೆ ಹೌದು ಅಂತ, ಕೊಡಲಿಲ್ಲ ಸಾಧ್ಯವಾಗಲಿಲ್ಲ ಅಂತ ಇಲ್ಲ, ಅದಕ್ಕೆ ನಾವು ಟೆನ್ಷನ್ ಮಾಡಿದ ವಿಚಾರ ಇಲ್ಲ. ಈ ಬಾರಿ ಸರ್ ಎಷ್ಟು ಬಿಲ್ಲುಗಳು ಬರ್ತಾ ಇದಾವೆ, ತಮಗೆ ಮಾಹಿತಿ ಏನಾದರೂ ಇದೆಯಾ ಅಂತ? ಇಲ್ಲ, ಈಗಾಗಲೇ ಬಿಲ್ಲುಗಳು ಎಷ್ಟು ಹೋಗಿದೆ ಇನ್ನು ಬರಬೇಕಷ್ಟೇ. ಅದು ಆರ್ಡಿನೆನ್ಸ್ ಏನಾಗಿದೆ ಅದು ಬರಲೇಬೇಕು ಚರ್ಚೆಗೆ ಅಂತ ಬಿಲ್ಲುಗಳು. ಭಾಳಷ್ಟು ಕಡೆ ಶಾಸಕರು ತಮ್ಮ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದ್ದಾವೆ, ತಮ್ಮ ಹಕ್ಕಿಗೆ ಧಕ್ಕೆ ಬರ್ತಿದೆ ಅನ್ನುವಂಥದ್ದು ಸಹಜವಾಗಿ. ನಾನು ಇದು ಯು ಟಿ ಖಾದರ್ ಸ್ಪೀಕರ್ ಸಾಹೇಬ್ರ ಮುಂದೆ ಬಂತು ಅಂತ ನಾನು ಹೇಳ್ತಿಲ್ಲ, ಯಾರೇ ಸ್ಪೀಕರ್ ಇದ್ದರೂ ಕೂಡ ಇದು ಸಹಜವಾಗಿಯೇ ಶಾಸಕರು ವಿಧಾನಸಭೆ ಒಳಗಡೆನೂ ಹೇಳ್ತಾರೆ, ಮಾಧ್ಯಮಗಳ ಮುಂದೆನೂ ಬಂದು ಹೇಳ್ತಾರೆ ನಮ್ಮ ಹಕ್ಕುಗಳು ಉಲ್ಲಂಘನೆ ಆಗ್ತಿದ್ವು. ಅಂದರೆ ಇದಕ್ಕೆ ಕಡಿವಾಣ ಹಾಕುವಂಥ ಒಂದು ಕೆಲಸ ಯಾರ ಕೈಯಲ್ಲೂ ಮಾಡೋಕ್ಕಾಗ್ತಾ ಇಲ್ವಾ? ಆಡಳಿತ ವರ್ಗ ನಿಮ್ಮ ರಾಜಕಾರಣವನ್ನು ಮೀರಿ ಬೆಳೆದಿದೆಯಾ ಅಂತ? ಖಂಡಿತವಾಗಿಯೂ ಇಲ್ಲ. ಒಂದು ಎರಡು ಕೆಲವೊಮ್ಮೆ ಕೆಲವೊಂದು ವಿಚಾರಗಳಲ್ಲಿ ಅಡ್ವರ್ಟ್ ಆಗೋದಿದೆ, ಅದರ ಉದ್ದೇಶ ಅಂತ ನೋಡಬೇಕು. ಬೇಕು ಬೇಕನ್ನ ಸದುದ್ದೇಶ ಒಂದು ದುರುದ್ದೇಶನ ಮಾಡಿದ್ದಾರೆ, ಅತ್ಯಂತ ತಪ್ಪಿನ ಒಂದು ಕೆಲವು ಗೊತ್ತಿಲ್ಲದೆ ಮಾಡಿದ್ದಾರೆ ಅಂತ ಹೇಳಿಕೊಂಡು ಹೋಗುವಂಥದ್ದು. ಪದೇ ಪದೇ ದುರುದ್ದೇಶದಿಂದ ಮಾಡೋದಿದ್ದರೆ ಆಗ ಖಂಡಿತವಾಗಿ ಅದರ ಬಗ್ಗೆ ಗಮನಿಸಬೇಕು. ಕೆಲವೊಮ್ಮೆ ಸಣ್ಣ ಪುಟ್ಟ ವಿಚಾರ ಮನುಷ್ಯ ತಪ್ಪು ಎಲ್ಲರೂ ಕೂಡ ಮಾಡೇ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೆಲವೊಂದು ಸಲ ಕೆಲವೊಂದು ಅಧಿಕಾರಿಗಳು ಗೊತ್ತಿಲ್ಲದೆ ಅಥವಾ ಏನು ಉದ್ದೇಶ ಇಲ್ಲದೆ ತಪ್ಪಿದ್ದರೆ ಅದೆಲ್ಲವೂ ಕೂಡ ತರಬೇಕಂದ್ರೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.